ಸ್ವಾಗತ. ಇಂದು ನಾನು ಮುಂಬರುವ 6ನೇ ತರಗತಿ ಪ್ರವೇಶ ಪರೀಕ್ಷೆ ನಡೀತಾ ಇದೆ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಕಿತ್ತೂರು ರಾಣಿ ಚೆನ್ನಮ್ಮ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಇಂದಿರಾ ಗಾಂಧಿ ವಸತಿ ಶಾಲೆಗಳಿಗೆ ಪ್ರವೇಶ ಪರೀಕ್ಷೆ 18ನೇ ತಾರೀಕು ನಡೀತಾ ಇದೆ. ಅದಕ್ಕಿಂತ ಮುಂಚೆ ನಾವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದರೆ ನಮಗೆ ಇಲ್ಲಿ ಬಹಳಷ್ಟು ವಿಷಯಗಳನ್ನು ಅರ್ಥ ಆಗುತ್ತೆ. ಅಂದರೆ ಯಾವ ಯಾವ ವಿಷಯಗಳಲ್ಲಿ ಎಷ್ಟೆಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ, ಆ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಹೇಗಿರುತ್ತೆ ಅನ್ನೋದು ನಮಗಿಲ್ಲಿ ಕಾಣ್ತೇವೆ. ವೀಕ್ಷಕರೇ, ಇಲ್ಲಿ 5 ವಿಭಾಗಗಳಿದ್ದು, ಒಂದನೇದು ಕನ್ನಡ ಇರ್ತಾ ಇದೆ, ಎರಡನೇದು ಇಂಗ್ಲಿಷ್ ಇರ್ತಾ ಇದೆ, ಮೂರನೇದು ಮ್ಯಾಥಮೆಟಿಕ್ಸ್ ಇರ್ತಾ ಇದೆ, ನಾಲ್ಕನೇದು ಸೈನ್ಸ್ ಇರ್ತಾ ಇದೆ, ಕೊನೆಯದು ಸೋಷಿಯಲ್ ಸೈನ್ಸ್ ಇರ್ತಾ ಇದೆ. ಇಲ್ಲಿ ಪ್ರತಿಯೊಂದು ವಿಷಯಕ್ಕೆ ಅಂದರೆ ಪ್ರತಿಯೊಂದು ವಿಷಯದಲ್ಲಿ ನಮಗೆ 20 ಪ್ರಶ್ನೆಗಳನ್ನು ಕೇಳ್ತಾರೆ. ಇದ ರೀತಿಯಾಗಿ ಟೋಟಲ್ 100 ಪ್ರಶ್ನೆಗಳನ್ನು ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕವನ್ನು ಇಲ್ಲಿ ನೀಡಲಾಗಿದೆ. ಅದೇ ರೀತಿಯಾಗಿ ಯಾವುದೇ ರೀತಿಯಿಂದ ನೆಗೆಟಿವ್ ಮಾರ್ಕ್ಸ್ ಇರ್ತಾ ಇಲ್ಲ. ಇದರರ್ಥ ನಮಗೆ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಾವು ಕೊಡಲಿಲ್ಲ ಅಂದರೆ, ತಪ್ಪಾದ ಒಂದು ಉತ್ತರವನ್ನು ನಾವು ಕೂಡ ಕೊಟ್ಟರೂ ಕೂಡ ಇಲ್ಲಿ ನಮಗೆ ಯಾವುದೇ ರೀತಿಯಿಂದ ಮಾರ್ಕ್ಸ್ ಕಟ್ ಆಗೋದಿಲ್ಲ. ಸೊ ಹೀಗೆ ಪ್ರಶ್ನೆಯನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ನಮಗೆ ಇರ್ತಾ ಇಲ್ಲ. ಸೊ ವೀಕ್ಷಕರೇ, ನೀವು ನನ್ನ ಚಾನೆಲ್ಗೆ ಮೊದಲ ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ನನ್ನ ಒಂದು ವಿಡಿಯೋ ನಿಮಗೆ ನಿಮ್ಮ ನೋಟಿಫಿಕೇಶನ್ ಮೂಲಕ ನಿಮ್ಮ ಮೊಬೈಲಿಗೆ ತಕ್ಷಣ ತಲುಪುತ್ತೆ. ವೀಕ್ಷಕರೇ, ಪ್ರಾರಂಭಿಸೋಣ. ಇಲ್ಲಿ ಪ್ರಶ್ನೆ ಸಂಖ್ಯೆ 1, ಕನ್ನಡಕ್ಕೆ ವಿಭಾಗ, ಕನ್ನಡಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇರ್ತಾ ಇದ್ದಾವೆ. ಸೊ ಪ್ರಾರಂಭಿಸೋಣ. APJ ಅಬ್ದುಲ್ ಕಲಾಂ ಅವರ ಆತ್ಮಕಥನ ಯಾವುದು ಅಂತ ಕೇಳ್ತಾ ಇದ್ರೆ, ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ನೋಡೋಣ. ಅಗ್ನಿಯ ರೆಕ್ಕೆಗಳು, ನನ್ನ ಬಯೋಗ್ರಫಿ, ಆಡಾಡತ ಕಾಲ, ಸತ್ಯ ಸೋಜನೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದ್ರೆ ನಮಗೆ ಆಪ್ಷನ್ ಎ, ಅಗ್ನಿಯ ರೆಕ್ಕೆಗಳು ಸರಿಯಾದ ಉತ್ತರವನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಪ್ರಶ್ನೆ ಸಂಖ್ಯೆ 2 ನೋಡೋಣ. ಪ್ರಶ್ನೆ ಸಂಖ್ಯೆ 2 ಈ ರೀತಿ ಇರ್ತಾ ಇದೆ, ಶ್ರವಣ ಕುಮಾರನ ತಂದೆ ಯಾರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ನೋಡೋಣ. ಆಪ್ಷನ್ ಎ ದಶರಥ, ಆಪ್ಷನ್ ಬಿ ತಾಂಡವ ಋಷಿ, ಆಪ್ಷನ್ ಸಿ ದ್ರೋಣ, ಆಪ್ಷನ್ ಡಿ ಧರ್ಮರಾಯ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಅದು ನಮಗೆ ತಾಂಡವ ಋಷಿ ನಮಗೆ ಆನ್ಸರ್ ಅನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಪ್ರಶ್ನೆ ಸಂಖ್ಯೆ 3 ನೋಡೋಣ. ತಾಳಿದವನು - ಈ ಗಾದೆಯನ್ನು ಪೂರ್ಣಗೊಳಿಸಿ ಅಂತ ಇರ್ತಾರೆ. ಸೊ ಆಪ್ಷನ್ ನೋಡೋಣ. ನಿಂತನು, ಕೂತನು, ನಡೆದನು, ಬಾಳಿಯಾನು. ಇಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡೋದಾದ್ರೆ ಬಾಳಿಯಾನು, ಇದು ಸರಿಯಾದ ಉತ್ತರ. ತಾಳಿದವನು ಬಾಳಿಯಾನು, ಇದು ಗಾದೆ ಏನಾಗುತ್ತೆ, ಪೂರ್ಣವಾಗುತ್ತೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 4 ನೋಡೋಣ. ರವಿ - ರಂಗಸ್ಥಳದಲ್ಲಿ ನೆತ್ತರು ಮಾಡುವನು ಪದ್ಯದ ಈ ಸಾಲನ್ನು ಪೂರ್ಣಗೊಳಿಸಿ ಅಂತ ಇರ್ತಾ ಇದೆ. ಆಪ್ಷನ್ ಎ ಪಡುವಣ, ಆಪ್ಷನ್ ಬಿ ತೆಂಕಣ, ಆಪ್ಷನ್ ಸಿ ಮೂಡಣ, ಆಪ್ಷನ್ ಡಿ ಬಡಗಣ. ವೀಕ್ಷಕರೇ, ಇಲ್ಲಿ ನಾವು ದಿಕ್ಕುಗಳನ್ನು ನೋಡೋದಾದ್ರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ ಹೇಳಿ ನಾವು ಸರಳವಾಗಿ ಹೇಳಬಹುದು. ಆದರೆ ಇಲ್ಲಿ ಒಂದು ಹಳೆಯ ಕನ್ನಡದಲ್ಲಿ ಏನು ಮಾಡಿದ್ದಾರೆ, ದಿಕ್ಕುಗಳನ್ನು ಕೊಟ್ಟಿದ್ದಾರೆ. ಸೊ ಹೀಗೆ ನಾವು ಹೇಗೆ ಇದನ್ನು ನೆನಪಿಟ್ಕೋಬೇಕು ಅನ್ನೋದಾದರೆ, ವೀಕ್ಷಕರೇ, ಇಲ್ಲಿ ಪಡುವಣ ಅನ್ನೋದು ಪದದಿಂದ ಪ್ರಾರಂಭವಾಗ್ತಾ ಇದೆ. ಹೀಗೆ ನಾವು ಇಲ್ಲಿ ಪಶ್ಚಿಮ ಅಂತ ಅರ್ಥ ಬರುತ್ತೆ ಇದರದ್ದು. ನಾವು ಹೇಗೆ ನೆನಪಿಟ್ಕೋಬೇಕು ಅಂದರೆ ಪಶ್ಚಿಮನು ಕೂಡ ಪದದಿಂದ ಪ್ರಾರಂಭ ಆಗ್ತಾ ಇದೆ, ಪಡುವಣ ಅನ್ನೋದು ಕೂಡ ಪದದಿಂದ ಪ್ರಾರಂಭ ಆಗ್ತಾ ಇದೆ. ಹೀಗೆ ಇದು ಪಶ್ಚಿಮ ದಿಕ್ಕಾಯಿತು. ಇನ್ನು ಬಿ ತೆಂಕಣ ಅಂದರೆ ಯಾವ ದಿಕ್ಕು ಅಂತ ನಾವು ನೋಡೋದಾದರೆ, ಇಲ್ಲಿ ನಡುವಿನ ಅಕ್ಷರ ಕ ಇರ್ತಾ ಇದೆ. ಸೊ ಇಲ್ಲಿ ನಮಗೆ ಯಾವ ಒಂದು ದಿಕ್ಕು ಬರುತ್ತಂದ್ರೆ ಅದು ದಕ್ಷಿಣ ದಿಕ್ಕು ಬರುತ್ತೆ. ಸೊ ಹೀಗಾಗಿ ಇಲ್ಲಿನೂ ಕೂಡ ಏನಾಗಿದೆ, ಕ ನಡು ಬರ್ತಾ ಇದೆ ಅಕ್ಷರ. ಹೀಗಾಗಿ ತೆಂಕಣ ಅನ್ನೋದು ನಮಗಿಲ್ಲಿ ದಕ್ಷಿಣ ದಿಕ್ಕು ಬರ್ತಾ ಇದೆ. ಅದೇ ರೀತಿಯಾಗಿ ನಾವು ಸಿ ಮೂಡಣ ಅಂತ ನೋಡಿದ್ರೆ, ಮೂಡು ಅಂದ್ರೆ ಉದಯಿಸು. ಸೊ ಇಲ್ಲಿ ಮೂಡಣ ಅಂದ್ರೆ ಪೂರ್ವ ದಿಕ್ಕಿನಲ್ಲಿ ಏನ್ ಮಾಡ್ತಾನೆ, ಸೂರ್ಯ ಉದಯಿಸ್ತಾನೆ. ಸೂರ್ಯ ಅಂದ್ರೆ ಇಲ್ಲಿ ರವಿ ಉದಯಿಸ್ತಾನೆ. ಆನಂತರ ನಾಲ್ಕನೇದು ಬಡಗಣ ನೋಡೋದಾದ್ರೆ, ಇಲ್ಲಿ ಪಶ್ಚಿಮ ಇದೆ, ದಕ್ಷಿಣ ಇದೆ, ಪೂರ್ವ ಇದೆ, ಇನ್ನು ಉಳಿದಿದ್ದು ಯಾವುದು, ಉತ್ತರ ದಿಕ್ಕು. ಸೊ ಇದು ಬಡಗಣ ಅಂದ್ರೆ ಯಾವುದು, ಉತ್ತರ ದಿಕ್ಕು. ಸೊ ಹೀಗೆ ನಾವು ಈ ರೀತಿಯಾದ ಒಂದು
ಟ್ರಿಕ್ಸ್ ಅನ್ನ ಬಳಸ್ಕೊಂಡ್ರೆ ನಮಗೆ ನಾಳೆ ಒಂದು ವೇಳೆ ಪ್ರಶ್ನೆಗಳನ್ನ ಕೇಳಿದರೆ ನಮಗೆ ಆನ್ಸರ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಪಡುವಣ ಪದಿಂದ ಪ್ರಾರಂಭ ಆಗ್ತಿದೆ ಪಶ್ಚಿಮ, ತೆಂಕಣ ಕ ನಡುವಿದೆ ದಕ್ಷಿಣ, ಅನಂತರ ಮೂಡಣ ಮೂಡು ಪೂರ್ವ, ಬಡಗಣ ಉತ್ತರ. ಸೊ ಸರಿಯಾದ ಉತ್ತರ ಯಾವುದು? ಅದು ಮೂಡಣ ಸರಿಯಾದ ಉತ್ತರ, ಆಪ್ಷನ್ ಸಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 5 ನೋಡೋಣ. ತೆಂಗಿನ ಕಂಗಿನ ಈ ಪದದ ಅರ್ಥ, ಆಪ್ಷನ್ ಎ ತೆಂಗು ಅಡಿಕೆ, ಆಪ್ಷನ್ ಬಿ ತೆಂಗು ಬಾಳೆ, ಆಪ್ಷನ್ ಸಿ ತೆಂಗು ನಾರು, ಆಪ್ಷನ್ ಡಿ ತೆಂಗು ಮಾವು. ಇದಕ್ಕೆ ಸರಿಯಾದ ಉತ್ತರ ಯಾವುದು? ತೆಂಗು ಅಡಿಕೆ, ಇದು ಸರಿಯಾದ ಉತ್ತರ ಇರ್ತಾ ಇದೆ. ಮುಂದಿನ ಪ್ರಶ್ನೆಗಳನ್ನ ನೋಡೋಣ. ಓಕೆ, ಪ್ರಶ್ನೆ ಸಂಖ್ಯೆ 6. ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 8, ಆಪ್ಷನ್ ಬಿ 6, ಆಪ್ಷನ್ ಸಿ 5, ಆಪ್ಷನ್ ಡಿ 7. ಇದು ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ಡಿ 7. ಯಾವ ಯಾವ ಅಂತ ನೋಡೋಣ. ಇಲ್ಲಿ ಮೊದಲದಾಗಿ ಆ ಇರ್ತಾ ಇದೆ, ಇ ಇರ್ತಾ ಇದೆ, ನೆಕ್ಸ್ಟ್ ರು ಇರ್ತಾ ಇದೆ, ಸಾರಿ ಉ ಇರ್ತಾ ಇದೆ, ಎ ಇರ್ತಾ ಇದೆ, ಐ, ಅದೇ ರೀತಿಯಾಗಿ ಓ, ಕೊನೆಯದು ಔ ಇರ್ತಾ ಇದೆ. 1, 2, 3, 4, 5, 6, 7. ಸೊ 7 ನಮಗೆ ಸರಿಯಾದ ಉತ್ತರ ಬರ್ತಾ ಇದೆ. ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 7. ಜಲಚರ ಪ್ರಾಣಿಗಳೆಂದರೆ ಆಪ್ಷನ್ ಎ ಭೂಮಿಯ ಮೇಲೆ ವಾಸಿಸುವ ಪ್ರಾಣಿಗಳು, ಆಪ್ಷನ್ ಬಿ ಅರಣ್ಯಗಳಲ್ಲಿ ವಾಸಿಸುವ ಪ್ರಾಣಿಗಳು, ಆಪ್ಷನ್ ಸಿ ನೀರಿನಲ್ಲಿ ವಾಸಿಸುವ ಪ್ರಾಣಿಗಳು, ಆಪ್ಷನ್ ಡಿ ಮಣ್ಣಿನಲ್ಲಿ ವಾಸಿಸುವ ಪ್ರಾಣಿಗಳು. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ಸಿ, ನೀರಿನಲ್ಲಿ ವಾಸಿಸುವ ಪ್ರಾಣಿಗಳಿಗೆ ನಾವು ಜಲಚರ ಪ್ರಾಣಿಗಳು ಅಂತ ಹೇಳ್ತೀವಿ. ಜಲ ಅಂದ್ರೆ ನೀರು, ಚರ ಅಂದ್ರೆ ಏನು? ಓಡಾಡೋದು. ಸೊ ಜಲ ನೀರಿನಲ್ಲಿ ಓಡಾಡುವ ಪ್ರಾಣಿಗಳು ಅಂದ್ರೆ ನೀರಿನಲ್ಲಿ ವಾಸಿಸುವ ಪ್ರಾಣಿಗಳು ಜಲಚರ ಅಂತ ನಾವು ಕರಿತಾ ಇದ್ದೀವಿ. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದೆ ಕೊಟ್ಟಿರುವ ಮಾದರಿಯಂತೆ ಸಮಾನಾರ್ಥಕ ಪದ ಬರೆಯಿರಿ. ಮಾದರಿ ಹೇಗಿದೆ? ನೆರವು ಸಹಾಯ. ಇಲ್ಲಿ ಸುಳಿವು ಡ್ಯಾಶ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಸಮಾನಾರ್ಥಕ ಪದ ಯಾವುದು ಅಂತ ಆಪ್ಷನ್ ನೋಡೋಣ. ಕುರುಹು, ಜ್ಞಾಪಕ, ಮರೆಯು, ನೆನಪು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕುರುಹು, ಸರಿಯಾದ ಉತ್ತರ ಇರ್ತಾ ಇದೆ. ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 9. ಆಟಗಾರರು ಆಟಗಳನ್ನು ಆಡಿದರು, ಇದನ್ನು ಏಕವಚನದಲ್ಲಿ ಬರೆದಾಗ. ಆಪ್ಷನ್ ಎ ಆಟಗಾರರು ಆಟಗಳನ್ನು ಆಡಿದನು, ಬಿ ಆಟಗಾರನು ಆಟಗಳನ್ನು ಆಡಿದರು, ಸಿ ಆಟಗಾರನು ಆಟವನ್ನು ಆಡಿದನು, ಆಪ್ಷನ್ ಡಿ ಆಟಗಾರರು ಆಟವನ್ನು ಆಡಿದನು. ಇಲ್ಲಿ ನಾವು ನೋಡೋದಾದ್ರೆ ಆಪ್ಷನ್ ಸಿ ನಮಗೆ ಸರಿಯಾದ ಉತ್ತರ ಬರ್ತಾ ಇದೆ. ನೋಡಲಿ, ಆಟಗಾರನು ಆಟವನ್ನು ಆಡಿದನು. ಇಲ್ಲಿ ಏಕವಚನವನ್ನೇ ಇಲ್ಲಿ ಸೂಚಿಸ್ತಾ ಇದೆ. ಇಲ್ಲಿ ನೋಡೋಣ, ಆಟಗಾರರು ಆಟವನ್ನು ಆಡಿದನು, ಆಟಗಾರರು ಆಡಿದನು, ಇದು ಸರಿಯಾದ ವಾಕ್ಯ ಅಲ್ಲ. ಆಟಗಾರರು ಆಟಗಳನ್ನು ಆಡಿದರು, ಇದು ಏಕವಚನ ಆಗುವುದಿಲ್ಲ, ಬಹುವಚನ ಆಗುತ್ತೆ. ಆಟಗಾರನು ಆಟವನ್ನು ಆಡಿದನು, ಇದು ಸರಿಯಾಗಿ ಬರ್ತಾ ಇದೆ. ಆಪ್ಷನ್ ಡಿ ಆಟಗಾರರು ಆಟವನ್ನು ಆಡಿದನು, ಇದನ್ನು ಕೂಡ ರಾಂಗ್ ಆಗುತ್ತೆ, ಏಕವಚನದಲ್ಲಿ ಬರುವುದಿಲ್ಲ, ಆ ಸೆಂಟೆನ್ಸ್ ಕೂಡ ಸರಿ ಆಗುವುದಿಲ್ಲ. ಹೀಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 10 ನೋಡೋಣ. ಅಪಪದವನ್ನು ಬಿಡಿಸಿ ಬರೆದಾಗ ಆಪ್ಷನ್ ಎ ಅ ಪ್ಲಸ್ ಪ ಪ್ಲಸ್ ಅ, ಆಪ್ಷನ್ ಬಿ ಅ ಪ್ಲಸ್ ಪ ವ್ಯಂಜನ ಪ್ಲಸ್ ಪ ವ್ಯಂಜನ ಪ್ಲಸ್ ಅ ಸ್ವರ, ಸಿ ಅ ಪ್ಲಸ್ ಪ ವ್ಯಂಜನ ಪ್ಲಸ್ ಪ ವ್ಯಂಜನ ಪ್ಲಸ್ ದೊಡ್ಡ ಅ ಇರ್ತಾ ಇದೆ. ಅದೇ ರೀತಿಯಾಗಿ ಆಪ್ಷನ್ ಡಿ ಅ ಪ್ಲಸ್ ಪ ವ್ಯಂಜನ ಪ್ಲಸ್ ಅ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವ್ದಿರ್ತಾ ಇದೆ? ಆಪ್ಷನ್ ಬಿ ಅ ಪ್ಲಸ್ ಪ ವ್ಯಂಜನ ಪ್ಲಸ್ ಪ ವ್ಯಂಜನ ಪ್ಲಸ್ ಅ ಸ್ವರ, ಇದು ಸರಿಯಾದ ಉತ್ತರ. ಬಿಡಿಸಿ ಬರೆದಾಗ ಈ ರೀತಿ ನಾವು ಬರೀಬೇಕಾಗುತ್ತೆ. ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಓಕೆ, ಪ್ರಶ್ನೆ ಸಂಖ್ಯೆ 11. ಮಲಿನಗೊಂಡ ನದಿಯಿಂದ ಮನುಷ್ಯ ಜೀವಕ್ಕೆ ಆಗುವ ಪರಿಣಾಮ. ಸೊ ಆಪ್ಷನ್ ಎ ಸಹಕಾರಿ, ಆಪ್ಷನ್ ಬಿ ಆರೋಗ್ಯಕಾರಿ, ಆಪ್ಷನ್ ಸಿ ಉಪಕಾರಿ, ಆಪ್ಷನ್ ಡಿ ಅಪಾಯಕಾರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಅಪಾಯಕಾರಿ. ಯಾಕಂದ್ರೆ ಮಲಿನಗೊಂಡ ಅಂದ್ರೆ ಇಲ್ಲಿ ಏನಾಗಿದೆ? ಅದು ಮಲಿನವಾಗಿದೆ. ಸೊ ಹೀಗಾಗಿ ಅದು ಅಪಾಯಕಾರಿ ಆಗುತ್ತೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 12. 7 ಬಣ್ಣಗಳು ಸೇರಿ ಡ್ಯಾಶ್ ಆಗುತ್ತವೆ. ಎ ಸಪ್ತಸ್ವರ, ಬಿ ಕಾಮನಬಿಲ್ಲು, ಸಿ ಸಪ್ತಪದಿ,
ಅನಂತರ ಸಪ್ತಾಹ. ಇಲ್ಲಿ ಸರಿಯಾದ ಉತ್ತರ ನೋಡಿದ್ರೆ ಕಾಮನ ಬಿಲ್ಲು ಸರಿಯಾದ ಉತ್ತರ. ಏಳು ಬಣ್ಣಗಳು ಸೇರಿದ ಇಲ್ಲಿ ಕಾಮನ ಬಿಲ್ಲು ಉಂಟಾಗುತ್ತದೆ. ಸರಿಯಾದ ಉತ್ತರ ಬಿ. ಮುಂದಿನ ಪ್ರಶ್ನೆ, ದಶರಥನಿಗೆ ಎಷ್ಟು ಮಕ್ಕಳಿದ್ದರು? ಈ ವಾಕ್ಯದಲ್ಲಿ ಬಳಸಬೇಕಾದ ಲೇಖನ ಚಿಹ್ನೆ ಯಾವುದು? ಆಪ್ಷನ್ ಎ ಭಾವಸೂಚಕ, ಆಪ್ಷನ್ ಬಿ ಪೂರ್ಣವಿರಾಮ, ಆಪ್ಷನ್ ಸಿ ಪ್ರಶ್ನಾರ್ಥಕ, ಆಪ್ಷನ್ ಡಿ ಅಲ್ಪವಿರಾಮ. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಇಲ್ಲಿ ನೋಡ್ರಿ ಎಷ್ಟು ಅಂತ ಕೇಳಿದ್ದಾರೆ. ಸೊ ಎಷ್ಟು ಅಂದಾಗ ನಮಗೆ ಏನ್ ಬರಬೇಕು? ಆಪ್ಷನ್ ಸಿ ಪ್ರಶ್ನಾರ್ಥಕ ಚಿಹ್ನೆ ಬರಬೇಕು. ಪ್ರಶ್ನಾರ್ಥಕ ಚಿಹ್ನೆ ಬಂದಾಗ ಅದೇನಾಗುತ್ತೆ? ಸರಿಯಾದ ವಾಕ್ಯವಾಗುತ್ತೆ. ಹೀಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಯ ಪ್ರಶ್ನೆ ಸಂಖ್ಯೆ 14, ರಂಜನ ಈಗ ನರ್ತಿಸುತ್ತಿದ್ದಾಳೆ ಯಾವ ಕಾಲವನ್ನು ಸೂಚಿಸುತ್ತದೆ? ಆಪ್ಷನ್ ಎ ವರ್ತಮಾನ ಕಾಲ, ಆಪ್ಷನ್ ಬಿ ಭವಿಷ್ಯತ್ ಕಾಲ, ಆಪ್ಷನ್ ಸಿ ಭೂತಕಾಲ, ಆಪ್ಷನ್ ಡಿ ಭೂತ ಭವಿಷ್ಯತ್ ಕಾಲ. ಈಗ ಇಲ್ಲಿ ನೋಡೋದಾದ್ರೆ ರಂಜನ ಈಗ ನರ್ತಿಸುತ್ತಿದ್ದಾಳೆ, ಈಗ ಮತ್ತೆ ಇದ್ದಾಳೆ ಅಂತ ಪದ ಬರ್ತಾ ಇದೆ. ಹೀಗಾಗಿ ಅದು ಯಾವ್ದಿರ್ತಾ ಇದೆ? ವರ್ತಮಾನ ಕಾಲವನ್ನು ಸೂಚಿಸ್ತಾ ಇದೆ. ಸರಿಯಾದ ಉತ್ತರ ಆಪ್ಷನ್ ಎ ಇರ್ತಾ ಇದೆ. ಮುಂದಿನ ಪ್ರಶ್ನೆ ನೋಡೋಣ. 15, ನಾಲ್ಕು ತಂತಿ ಇದು ಡ್ಯಾಶ್ ರವರ ಕೃತಿಯಾಗಿದೆ. ಎ ಕುವೆಂಪು, ಬಿ ಪೂತಿನ, ಸಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಡಿ ದರಾ ಬೇಂದ್ರೆ. ಸರಿಯಾದ ಉತ್ತರ ಯಾವುದು? ಅದು ಆಪ್ಷನ್ ಡಿ ದರಾ ಬೇಂದ್ರೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 16, ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ರೂಪಕ್ಕೆ ಬದಲಿಸಿ ಬರೆಯಿರಿ. ಹೂವಾಡಿಗ ಇದು ಪುಲ್ಲಿಂಗ ಇರ್ತಾ ಇದ್ದಾವೆ. ಆಪ್ಷನ್ ಎ ಹೂ ಮಾರುವ, ಆಪ್ಷನ್ ಬಿ ವಾಡಗಿತ್ತಿ, ಆಪ್ಷನ್ ಸಿ ಹೂ ಕೊಯ್ಯುವ, ಆಪ್ಷನ್ ಡಿ ಹೂ ಬೆಳೆಯುವ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ ಹೂವಾಡಗಿತ್ತಿ. ಹೂವಾಡಿಗ ಪುಲ್ಲಿಂಗ ಇರ್ತಾ ಇದೆ, ಹೂವಾಡಗಿತ್ತಿ ಸ್ತ್ರೀಲಿಂಗವಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 17, ಕೆಳಗಿನಗಳಲ್ಲಿ ಅಂಕಿತ ನಾಮವಲ್ಲದ ಪದವನ್ನು ಗುರುತಿಸಿ. ಕರ್ನಾಟಕ, ಬೆಂಗಳೂರು, ಕಾವೇರಿ, ವ್ಯಾಪಾರಿ. ಸೊ ಇದು ವ್ಯಾಪಾರಿ ಅನ್ನೋದು ಏನಾಗಿದೆ? ಇದು ಅನ್ವರ್ಥ ನಾಮ ಇರ್ತಾ ಇದೆ. ಹೀಗಾಗಿ ಇದು ಅಂಕಿತ ನಾಮವಲ್ಲ, ವ್ಯಾಪಾರಿ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಇರ್ತಾ ಇದೆ. ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ 18, ಈ ರೀತಿ ಇರ್ತಾ ಇದೆ, ಚಿಪ್ಪುಂಟು ಆಮೆಯಲ್ಲ, ಜುಟ್ಟುಂಟು ಪೂಜಾರಿಯಲ್ಲ, ಮೂರು ಕಣ್ಣುಂಟು ಹರನಲ್ಲ, ಹಾಗಾದ್ರೆ ನಾನು ಯಾರು? ಒಗಟನ್ನು ಬಿಡಿಸಿ. ಇಲ್ಲಿ ಒಗಟನ್ನು ಕೊಟ್ಟಿದ್ದಾರೆ ಪ್ರಶ್ನೆ ಸಂಖ್ಯೆ 18ರಲ್ಲಿ. ಆಪ್ಷನ್ ಎ ಈಶ್ವರ, ಆಪ್ಷನ್ ಬಿ ಬ್ರಹ್ಮ, ಆಪ್ಷನ್ ಸಿ ತೆಂಗಿನಕಾಯಿ, ಆಪ್ಷನ್ ಡಿ ವಿಷ್ಣು. ಇಲ್ಲಿ ಚಿಪ್ಪುಂಟು ಆಮೆಯಲ್ಲ ಅಂತಿದ್ರೆ ಇಲ್ಲಿ ಚಿಪ್ಪು ಇದೆ, ಆನಂತರ ಜುಟ್ಟುಂಟು ಅಂದ್ರೆ ಇಲ್ಲಿ ನಾರುಗೆ ಏನ್ ಮಾಡ್ತಾನೆ, ಜುಟ್ಟನ್ನು ಹೋಲಿಸ್ತಾ ಇದ್ದಾನೆ. ಹಾಗೆ ಅದೇ ರೀತಿಯಾಗಿ ಮೂರು ಕಣ್ಣುಂಟು ಅಂದ್ರೆ ಮೂರು ರಂಧ್ರಗಳನ್ನ ಹೊಂದಿರಬೇಕು. ಸೊ ಯಾವ್ದಿರ್ತಾ ಇದೋ ತೆಂಗಿನಕಾಯಿಗೆ ಈ ಮೂರು ಅಂಶಗಳನ್ನು ಇರೋದ್ರಿಂದ, ಜುಟ್ಟು ನಾರು ಮೂರು ರಂಧ್ರಗಳು. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಇರ್ತಾ ಇದೆ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 19, ಈ ರೀತಿ ಇರ್ತಾ ಇದೆ, ಕೆಳಗಿನ ಪದಗಳಲ್ಲಿ ಗುಡುಗು ಪದಕ್ಕೆ ಸರಿ ಹೊಂದುವ ಜೋಡು ಪದ ಗುರುತಿಸಿ. ಎ ಮಳೆ, ಬಿ ಮಿಂಚು, ಸಿ ಸಿಡಿಡು, ಡಿ ಶಬ್ದ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಗುಡುಗು. ಇದು ಸರಿಯಾದ ಉತ್ತರ. ನಾವು ಏನಕ್ಕೆ ಜೋಡು ಪದವನ್ನ ನೋಡಬೇಕಾಗಿದೆ. ಇಲ್ಲಿ ಸಿಡಿಲು ಗುಡುಗು ಅನ್ನೋದು ಜೋಡು ಪದ ಇರ್ತಾ ಇದೆ. ಪ್ರಶ್ನೆ ಸಂಖ್ಯೆ 20 ನೋಡೋಣ, ಕೆಳಗಿನ ಪದಗಳಲ್ಲಿ ಗುಂಪಿಗೆ ಸೇರಿದ ಪದ ಗುರುತಿಸಿ. ಧನ, ಆಪತ್ತು, ಸಂಪತ್ತು, ಐಶ್ವರ್ಯ. ಸೊ ಇಲ್ಲಿ ನಮಗೆ ಆಪತ್ತು ಆಪ್ಷನ್ ಡಿ ಯಾವ್ದಿರ್ತಾ ಇದೆ, ಇದು ಗುಂಪಿಗೆ ಸೇರೋದಿಲ್ಲ ನೋಡಿ. ಐಶ್ವರ್ಯ, ಧನ ಮತ್ತೆ ಸಂಪತ್ತು ಇವು ಶ್ರೀಮಂತಿಕೆಯನ್ನ ನಮಗೆ ಅರ್ಥವನ್ನು ಕೊಡೋದಾದ್ರೆ, ಆಪತ್ತು ಅನ್ನೋದು ಕೆಡಕನ್ನ ಸೂಚಿಸುವಂತ ನೋಡಿ, ಆಪತ್ತು ಅಂದ್ರೆ ಕೆಡಕು. ಸೊ ಇಲ್ಲಿ ನಮಗೆ ಆಪತ್ತು ಯಾವುದು ಗುಂಪಿಗೆ ಸೇರ್ತಾ ಇಲ್ಲ ಸಿ. ಹಾಗಾಗಿ ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ ಇರ್ತಾ ಇದೆ.